विजडम प्यू साइंस कॉलेज बीदर। क्वालिटी एजुकेशन यहाँ पर मिलेगा। इस कॉलेज में लेबोरेटरी, लाइब्रेरी, उसके साथ साथ बेंगलुरु और बीजापुर से एक्सपर्ट लेक्चरर्स उपलब्ध है, जिन्होंने आपको नीट, सीईटी, जेईई और आईआईटी के लिए कोचिंग देंगे। और एक विशेषता यहाँ पर है कि गर्ल्स और बॉयज को अलग अलग कैंपस उपलब्ध है। उसके साथ साथ स्टूडेंट्स के रेस्पेक्ट और सिक्योरिटी हमारा फर्ज है, इसीलिए तो हमारे कॉलेज में पढ़े हुए स्टूडेंट्स आज डॉक्टर, इंजीनियर और प्रोफेशनल्स बनकर उनका जीवन सफल बना चुके हैं। आप देख रहे हैं बीजापुर समय, मैं आपके साथ खलील कलादगी। हललैया समाज के विद्यार्थियों, सामाजिक, राजनीतिक, शैक्षणिक जैसे कई क्षेत्रों में उपलब्धियां हासिल करने वाले लोगों को किया जाएगा सम्मानित। कर्नाटक राज्य महाशिवशरण हललैया सरकारी हरे सरकारी क्षेमाभिवृद्धि संघ बीजापुर, कर्नाटक राज्य महाशिवशरण हललैया युवा मोर्चा वेदिके और श्री बसवेश्वर शैक्षणिक अभिवृद्धि संघ के संयुक्त आश्रय में 30 जून 2019 को शहर बीजापुर के गैंग बॉडी में रॉयल फंक्शन हॉल में हरलैया समाज के एसएसएलसी और पीयूसी के प्रतिभाशाली विद्यार्थियों को, जिन्होंने एसएसएलसी में 75% से अधिक और पीयूसी में 70% से अधिक अंक हासिल किए हैं, उन्हें प्रतिभा पुरस्कार से सम्मानित किया जाएगा। और साथ ही साथ सामाजिक, राजनीतिक, शैक्षणिक जैसे कई क्षेत्रों में उपलब्धियां हासिल करने वाले हरलैया समाज के लोगों को भी किया जाएगा सम्मानित। इस बात की जानकारी हरलैया समाज के पदाधिकारियों ने दी। एल्लरिगू नमस्कार। नन्न हेसरु सिद्दप्प एस औजी, राज्याध्यक्षरु कर्नाटक राज्य महाशिवशरण हरलैया ಸರ್ಕಾರಿ ಅರೆ ಸರ್ಕಾರಿ ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ ಹಾಗೂ ಕರ್ನಾಟಕ ರಾಜ್ಯ ಮಹಾಶಿವಶರಣ ಹರಳಯ್ಯ ಯುವ ಮೋರ್ಚಾ ವೇದಿಕೆ ಹಾಗೂ ಶ್ರೀ ಬಸವೇಶ್ವರ ಶೈಕ್ಷಣಿಕ ಅಭಿವೃದ್ಧಿ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 30/6/2019 ಬಿಜಾಪುರದ ಗ್ಯಾಂಗ್ ಬೋಡಿಯ ರಾಯಲ್ ಪ್ಯಾಲೇಸ್ನಲ್ಲಿ ನಮ್ಮ ಸಮುದಾಯದ, ಅಂದರೆ ನಮ್ಮ ಹರಳಯ್ಯ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಆಗಿರತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು 75% ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳು 70% ಮೇಲೆ ಅಂಕಗಳನ್ನು ತೆಗೆದುಕೊಂಡಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಈ ಮೂರು ಸಂಘಟನೆಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಲು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ನಮ್ಮ ಸಮುದಾಯದ ನೌಕರ ಬಾಂಧವರು ನಿವೃತ್ತಿ ಹೊಂದಿರತಕ್ಕಂಥ 2018-19 ಸಾಲಿನಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ನೌಕರ ಬಾಂಧವರಿಗೂ ಸಹಿತ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಜೊತೆಯಲ್ಲಿ ಸಮಾಜದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಮತ್ತು ರಾಜಕಾರಣದಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ನಮ್ಮ ಸಮುದಾಯದ ಅಭ್ಯರ್ಥಿಗಳಿಗೂ ಸಹಿತ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದನ್ನು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಇದು ಕಾರಣ ಏನು ಅಂತಂದರೆ, ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಓದಿ ಒಂದು ಪ್ರತಿಭೆಯನ್ನು ನಮ್ಮ ಸಮಾಜಕ್ಕೆ ತರಲಿ, ಅವರು ಒಳ್ಳೆಯ ಐ ಎ ಎಸ್ ಆಫೀಸರ್ಗಳಾಗಲಿ, ಕೆ ಎ ಎಸ್ ಆಫೀಸರ್ಗಳಾಗಲಿ, ಸಮಾಜದ ಒಂದು ಸೇವೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮನೋಭಾವನೆ ಬೆಳೆಯಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮೂರು ಸಂಘಟನೆ ವತಿಯಿಂದ ಆಯೋಜನೆ ಮಾಡಿದ್ದಾಗಿದೆ. ಹಾಗಾಗಿ ಈ ನಮ್ಮ ಸಮುದಾಯದ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶೋಭೆಯನ್ನು ತರಬೇಕು. ಮತ್ತು ಜೊತೆಯಲ್ಲಿ ಏನಂತಂದರೆ, 70% ಮತ್ತು 75%ನಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ಇದೇ 25ನೇ ತಾರೀಕಿನ ಒಳಗಡೆ ನಮ್ಮ ಸಂಘಕ್ಕೆ ಅವರು ಕೊಟ್ಟದ್ದಾದರೆ ಅವರಿಗೆ ನಾವು ಅವ್ರ ಹೆಸರನ್ನು ನಮೂದು ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಅವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ದಿನಾಂಕ 30/6/2019 ನಾವು ರಾಯಲ್ ಪ್ಯಾಲೇಸ್ ಗ್ಯಾಂಗ್ ಬೌಡಿ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಸಮುದಾಯದ ಎಲ್ಲ ಹಿರಿಯರು, ಎಲ್ಲ ನೌಕರು ಬಾಂಧವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸುಮಾರು 6 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇದರಿಂದ ಮಕ್ಕಳು ಉತ್ತೇಜನಗೊಂಡು ಒಳ್ಳೆಯ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಮೇಶ್ ವನ್ಮೋರ್ ಅಂತೇಳಿ, ನಾನು ಕರ್ನಾಟಕ ರಾಜ್ಯ
ಮಹಾಶಿವಶರಣ ಹರಳಯ್ಯ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯಸೇವೆ ಸಲ್ಲಿಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ 6/2019 ರವಿವಾರ ದಿವಸ ನಡೆಯುತ್ತಿರುವಂಥ SSLC ಮತ್ತು PUC ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಮನ್ಗುಳಿ ಅವರಾಗಿರ್ಬೋದು, ಮತ್ತು ಗೃಹ ಸಚಿವರಾಗಿರುವಂಥ MB ಪಾಟೀಲ್ರಾಗಿರ್ಬೋದು, ಶಿವಾನಂದ ಪಾಟೀಲ್ರಾಗಿರ್ಬೋದು, ಮತ್ತು ಇತರೆ ಎಲ್ಲ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಅದಲ್ಲದೆ ಗುಲ್ಬರ್ಗ ಜಿಲ್ಲೆಯ ಬಸವರಾಜ್ ಮತ್ತಿ ಮೂಡವರು ಕೂಡ ಗುಲ್ಬರ್ಗ ಜಿಲ್ಲೆಯಿಂದ ಅವರು ಕೂಡ MLA ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಬೆಂಗಳೂರಿನಿಂದ BDKR ಸರ್ ಅವರು ತ್ರೀ ಮತಸ್ಥರ ಸಮಾಜದ ಅಧ್ಯಕ್ಷರು ಅವರು ಕೂಡ ಬರ್ತಾಯಿದ್ದಾರೆ, ಮತ್ತು ರಮೇಶ್ ತೇರದಾಳ್ ಅಂತೇಳಿ ಅವರು ಕೂಡ ಬರ್ತಾಯಿದ್ದಾರೆ. ಅದಾದ ನಂತರ ಗದಗಲಿಂದ ಬೇರೆ ಜಿಲ್ಲೆಗಳಿಂದ ಕೂಡ ಮುಖ್ಯ ಅತಿಥಿಗಳು ಆಗಿ ಆಗಮಿಸ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಂದೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅವ್ರ ಖಬರಿಗೆ ಜುಡೇ ರೀ ಈಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.